ಹಾಯ್ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಅ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬ ಈಸಿಯಾಗಿರುವಂಥ ರೆಸಿಪಿ. ಈ ಥರ ಸಾಂಬಾರು ಮಾಡ್ತಾ ಇದ್ದರೆ ನೀವು ಅನ್ನ, ಚಪಾತಿ, ಪೂರಿ, ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ, ಮತ್ತು ಈಸಿಯಾಗಿ ಮಾಡ್ಬೋದು. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸುಮಾರು 1 ಲೀಟರಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ. 2 ಟೊಮ್ಯಾಟೊ, 2 ಈರುಳ್ಳಿ, ಚಿಕ್ಕ ಕಪ್ಪಲ್ಲಿ ಟೀ ಗ್ಲಾಸ್ ಅಂತ ಬರುತ್ತೆ ಅಲ್ವಾ, ಅದರಲ್ಲಿ 1.5 ಕಪ್ಪಷ್ಟು ನಾನು ತೊಗರಿಬೇಳೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ರುಚಿಗೆ ಬೇಕಲ್ವಾ ಅಷ್ಟು. ಇಲ್ಲಿ ದೊಡ್ಡ ಸೈಜಿಂದು ಒಂದು ಕಟ್ಟು ಫುಲ್ ಅಂತೀವಲ್ವ, ಅಷ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗಿ ಸೋಸಿ ಫೈನ್ ಚಾಪ್ ಮಾಡಿ ತೊಳೆದು ತೊಗೊಂಡಿರೋದು. ದಂಟಿನ ಸೊಪ್ಪಲ್ಲಿ ನೀವು ಹೇಗೆ ತೊಳೆದ್ರೂ ಸ್ವಲ್ಪ ಮಣ್ಣು ಇದ್ದೇ ಇರುತ್ತೆ. ಸುಮಾರು 4-5 ಸಲನಾದರೂ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸ್ನೇಹಿತರೆ. ನೋಡಿ, ಈಗ ಆಲ್ಮೋಸ್ಟ್ ವಾಶ್ ಆಗಿದೆ ನೋಡಿ. ಇದರಲ್ಲಿ ನೀರು, ಅಯ್ಯೋ ಸೊಪ್ಪು ಮುಳುಗ್ತಾ ಇಲ್ಲ ಅಂತ ತುಂಬ ನೀರೇ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಸೊಪ್ಪು ಬೇಯ್ತಾ 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 ಕಡಿಮೆ ಆಗೋಗ್ಬಿಡುತ್ತೆ ಅದ್ರ ಕ್ವಾಂಟಿಟಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಹಾಗೆ ಬಿಟ್ಬಿಡಿ. ನೋಡಿ, ಇವಾಗ ನಮಗೆ ನೀರು ಕಾಣ್ತಾ ಇದೆ ಅಲ್ವಾ. ಈ ಟೈಮ್ನಲ್ಲಿ ನಾವು ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಬೇಳೆ ನಾವೇನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿ ಒಂದು 3 ವಿಷಲ್ ಒಡ್ಸ್ಕೊಳ್ಳೋಣ ಸ್ನೇಹಿತರೆ. ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸೊಪ್ಪಿನ ಜೊತೆ, ಆವಾಗಲೇ ಈ ಸಾಂಬಾರು ರುಚಿ ಬರೋದು. ಬನ್ನಿ, ಮಸಾಲಾಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಸುಮಾರು ಇಲ್ಲಿ 3-4 ಸ್ಪೂನ್ ಅಷ್ಟೇ ಕಾಯಿ ತುರಿ ತೊಗೊಂಡಿರೋದು ನಾನು, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಅಜ್ಜಿಕಾರದ ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ, ಖಾರ ಇರುತ್ತೆ ಅಲ್ವಾ ಅದಕ್ಕೋಸ್ಕರ. ಧನಿಯಾ ಪುಡಿ, ಧನಿಯಾ ಪುಡಿನ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ, ಬನ್ನಿ. ಮಿಕ್ಕಿದ ಮಸಾಲೆ ಎಲ್ಲ ಇದರಲ್ಲೇ ತೊಗೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ನೀರು ನೋಡಿ ಎಷ್ಟು ಸಿಗ್ತಾ ಇದೆ ನಮಗೆ ಅಂತ. ಅದು ಕಟ್ಟು ಅಂತ ಹೇಳ್ತೀವಲ್ವ ಅದು, ಅದಕ್ಕೆ ಜಾಸ್ತಿ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಈ ಟೈಮ್ನಲ್ಲಿ ನಾವು ಇದರಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಬೇಯೋದಕ್ಕೆ ಹಾಕಿದ್ವಲ್ವ, ಆ ಬೆಂದಿರೋ ಅಂಥ ಈರುಳ್ಳಿ ಟೊಮೆಟೊನ ನಾವು ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಈರುಳ್ಳಿ ಆಲ್ಮೋಸ್ಟು ಸಿಗೋದಿಲ್ಲ ಸ್ನೇಹಿತರೆ, ಎಷ್ಟು ಸಿಗುತ್ತೆ ಅಷ್ಟೇ ಸಾಕು, ಏನು ತೊಂದರೆ ಇಲ್ಲ. ನೋಡಿ ಮಿಕ್ಸಿ ಜಾರ್ ಇತ್ತಲ್ವ, ಅದಕ್ಕೆ ಹಾಕ್ಕೊಂಬಿಡೋಣ. ಈಗ ಆಲ್ಮೋಸ್ಟ್ ನೋಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೀರು ಅವಶ್ಯಕತೆ ಇತ್ತಂದ್ರೆ ನೀವು ನೀರು ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ, 1-2 ಸ್ಪೂನಷ್ಟು ತುಪ್ಪ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 2 ಚಟಪಟ ಅಂತ ಸಿಡಿದಿದೆ, ಸ್ವಲ್ಪ ಇಂಗು. ಇದು ಸೊಪ್ಪಿಂದೇ ಸಾಂಬಾರು ಆಗಿರೋದ್ರಿಂದ ಕರಿಬೇವಿನ ಸೊಪ್ಪಿಂದೇನು ಅವಶ್ಯಕತೆ ಇರಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಹೀಗೇ. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕೋಣ, ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡೋಣ, ಸಾಕಾಗತ್ತೆ ಸ್ನೇಹಿತರೆ ಅಷ್ಟೇ. ನೋಡಿ ಆಲ್ರೆಡಿ ಕುದಿಯೋದಕ್ಕೇ ಶುರು ಆಗಿದೆ, 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಬೇಯಿಸಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಬೇಳೆನ ಆ್ಯಡ್ ಮಾಡೋಣ. ಬೇಳೆ ಈ ಥರ ಸ್ಮ್ಯಾಶ್ ಆಗಬೇಕು ಸ್ನೇಹಿತರೆ, ಅಲ್ಲಿ ತನಕ ಬೇಯಿಸ್ಕೋಬೇಕು ನಾವು. 3 ವಿಷಲ್ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಸ್ವಲ್ಪ ಕುದ್ಮೇಲೆ ಗಟ್ಟಿ ಆಗತ್ತೆ. ಈ ಕನ್ಸಿಸ್ಟೆನ್ಸಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಮಿಕ್ಸ್ ಮಾಡಿ ಒಂದ್ಸಲ ಉಪ್ಪನ್ನ ಚೆಕ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ. ನೋಡಿ ಕುದಿಯೋದಕ್ಕೆ ಶುರುವಾಗಿದೆ. ಈ ಟೈಮ್ನಲ್ಲಿ ಸಾಂಬಾರು ರೆಡಿ ಆಯಿತು. ಬನ್ನಿ ಸಾರು ಮಾಡೋಣ. ನಾನು ಇದನ್ನು ಅನ್ನ ಮತ್ತು ಮುದ್ದೆ ಜೊತೆ ಸರ್ವ್ ಮಾಡಿದ್ದೆ, ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ. ಸೊ ಬರೀ ಸಾಂಬಾರನ್ನು ಸರ್ವ್ ಮಾಡ್ತಾ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ಈಸಿ ಆಗಿರೋಂಥ ಸಾಂಬಾರು ರೆಸಿಪಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ.